So, students, in the previous class, we have completed with liberalizations. Okay. So now, in today's class, we will be studying about globalization. So, in today's class. So in today's class, we will be studying about globalizations. So we have completed with liberalization and we have completed with privatizations. Now in today's class, we will study about globalizations. So hope everyone know what is the meaning of globalizations. Ilen enadu globalization means an integration of national economy with the world economy. Okay, it is an integration of national economy. Globalization is simple olag enan bodu ille madar where it indicates means where we can get free flow of information sigbodu, ideas sigbodu, technologies tagobodu, goods and services tagobodu, capital and even people across different countries and societies. In simple olag globalization andre en anbodu andre where we can get free flow of information. Okay, globalization again after where we can get new technologies import madabodu, or we can get various information tagobodu, or we can import various goods of services tagobodu, export madabodu, even people across the different countries avaru they can work outside the country and they can work various countries. That is called as globalizations. I think everyone have understood globalization andra yen anbodu andra it is an integration of national economy. Ilen agtad where we can get free flow of information sigbodu, informations free flow ag barbodu, where we can ideas tago barbodu, new ideas tago barbodu, new techniques tagon barbodu, or we can technologies tagon barbodu. Okay, where we can get technologies to convert both goods and services import mat export madabodu, or people movement agabodu, that is called as globalizations. Okay, understood globalizations. Okay, next it is okay, we have some globalizations parameters. Inen parameters bartav inen ಏನೇನು ಆಗ್ಬೋದು ಇನ್ ಗ್ಲೋಬಲೈಸೇಷನ್ಸ್ ಒಳಗೆ, ವಾಟ್ ಆರ್ ದ ಮೆಥಡ್ಸ್ ಕ್ಯಾನ್ ಬರ್ಬೋದು, ಏನೇನು ಬರ್ಬೋದು. ಅರ್ಲಿಯರ್ ಏನಿತ್ತು ಲಿಮಿಟ್ಸ್ ಇತ್ತು, ದಿಸ್ ಮಚ್ ಓನ್ಲಿ ವಿ ಗೂಡ್ಸ್ ಎಕ್ಸ್ಪೋರ್ಟ್ ಮಾಡ್ಬೋದು, ದಿಸ್ ಮಚ್ ಲಿಮಿಟ್ಸ್ ಓನ್ಲಿ ವೇರ್ ವಿ ಕ್ಯಾನ್ ಗೂಡ್ಸ್ ಅಷ್ಟೇ ಎಕ್ಸ್ಪೋರ್ಟ್ ಮಾಡಬೇಕು, ಗೂಡ್ಸ್ ಅಷ್ಟೇ ಲಿಮಿಟ್ ಮಾಡಬೇಕು, ಅದೇ ಇತ್ತು. ಮತ್ತೇನಿತ್ತು ಲಿಮಿಟ್ ಇತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಅಲ್ಲೇನು ಸರ್ಟನ್ ಲೆಂದಿ ಪ್ರೊಸೆಸ್ ಇತ್ತು. ಅರ್ಲಿಯರ್ ಏನಿತ್ತು ಲೆಂದಿ ಪ್ರೊಸೆಸ್ ಇತ್ತು ಟು ಇನ್ವೆಸ್ಟ್ ಇನ್ ಅದರ್ ಕಂಟ್ರೀಸ್, ಅದು ಇತ್ತು. ಆ್ಯಂಡ್ ಇಂಪೋರ್ಟ್ ಆಫ್ ಟೆಕ್ನಾಲಜಿನೂ ಕಡಿಮೆ ಇತ್ತು. ಯಾವಾಗ 1991 ಒಳಗೆ ಗ್ಲೋಬಲೈಸೇಷನ್ಸ್ ಇಂಪ್ಲಿಮೆಂಟ್ ಆಯ್ತು, ಏನೇನು ಪ್ಯಾರಾಮೀಟರ್ಸ್ ತಗೊಂಡು ಬಂದರು. ಫಸ್ಟ್ ಏನಿತ್ತು ಪರ್ಮಿಟಿಂಗ್ ಮೀನ್ಸ್ ಗಿವಿಂಗ್ ಪರ್ಮಿಷನ್, ಇಲ್ಲೇ ಫ್ರೀ ಫ್ಲೋ ಆಫ್ ಗೂಡ್ಸ್ ಬರ್ಬೋದು. ಓಕೆ, ಗೂಡ್ಸ್ ತಗೊಂಡು ಬರ್ಬೋದು, ಅಫ್ಕೋರ್ಸ್ ಅಮೌಂಟ್ ಕೊಡಬೇಕು. ಮತ್ತೆ ಇಲ್ಲೇ ಪರ್ಮಿಟಿಂಗ್ ಪರ್ಮಿಷನ್ ಕೊಡ್ಲಿಕ್ಕತ್ತಾರ. ಏನೇನು ಪರ್ಮಿಷನ್ ಕೊಡ್ಲಿಕ್ಕತ್ತಾರ? ಫ್ರೀ ಫ್ಲೋ ಆಫ್ ಗೂಡ್ಸ್ ಏನು ರೆಡ್ಯೂಸ್ ಮಾಡ್ಲಿಕ್ಕತ್ತಾರ, ರೆಡ್ಯೂಸ್ಡ್ ಮಾಡ್ಲಿಕ್ಕತ್ತಾರ, ಆರ್ ರಿಮೂವಿಂಗ್ ಸಮ್ ಟ್ರೇಡ್ ಬ್ಯಾರಿಯರ್ಸ್. ಇಲ್ಲಿ ಬ್ಯಾರಿಯರ್ಸ್ ಅಂದ್ರೆ ಪ್ರಾಬ್ಲಮ್ಸ್, ರಿಸ್ಟ್ರಿಕ್ಷನ್ಸ್ ಅಂದ್ರೆ ಬ್ಯಾರಿಯರ್ಸ್ ಅಂದ್ರೆ ಪ್ರಾಬ್ಲಮ್ಸ್. ಮೊದಲು ಭಾಳ ಪ್ರಾಬ್ಲಮ್ಸ್ ಇತ್ತು ಟು ಫ್ಲೋ ಆಫ್ ಗೂಡ್ಸ್ ಒಳಗೆ, ಭಾಳ ಪ್ರಾಬ್ಲಮ್ಸ್ ಇತ್ತು. ಇಲ್ಲೇನು ಮಾಡ್ಯಾರ ವೆನ್ ಗ್ಲೋಬಲೈಸೇಷನ್ಸ್ ಇಂಪ್ಲಿಮೆಂಟ್ ಆಯ್ತು, ಇವ್ರೇನು ಮಾಡಿದ್ರು ಪರ್ಮಿಟಿಂಗ್ ಏನು ಪರ್ಮಿಷನ್ ಕೊಟ್ಟರು. ಏನೇನು ಪರ್ಮಿಷನ್ ಕೊಟ್ಟರು? ಫ್ಲೋ ಆಫ್ ಗೂಡ್ಸ್ ಬರ್ಬೋದು, ಅದರ ಜೊತೆ ಸಮ್ ಟ್ರೇಡ್ ಬ್ಯಾರಿಯರ್ಸ್ ತೊಗೊಂಡು ಬಂದರು. ಓಕೆ, ಸಮ್ ರಿಸ್ಟ್ರಿಕ್ಷನ್ಸ್ ಇತ್ತು ಮೊದಲು, ಲೈಕ್ ದಿಸ್ ಮಚ್ ಗೂಡ್ಸ್ ಓನ್ಲಿ ವಿ ಶುಡ್ ಇಂಪೋರ್ಟ್ ಆ್ಯಂಡ್ ದಿಸ್ ಮಚ್ ಗೂಡ್ಸ್ ಓನ್ಲಿ ಎಕ್ಸ್ಪೋರ್ಟ್ ಮಾಡಬೇಕು, ಸಮ್ ರಿಸ್ಟ್ರಿಕ್ಷನ್ಸ್ ಇತ್ತು. ಅದು ಒಂದು ಮಾಡಿದ್ರು. ಸೆಕೆಂಡ್ ಏನು ಮಾಡಿದ್ರು? ಕ್ರಿಯೇಷನ್ ಆಫ್ ಎನ್ವಿರಾನ್ಮೆಂಟ್, ಏನೇನು ಫ್ರೀ ಫ್ಲೋ ಆಫ್ ಕ್ಯಾಪಿಟಲ್ನು ಬರ್ಬೋದು ಬಿಟ್ವೀನ್ ದ ಕಂಟ್ರೀಸ್. ಓಕೆ, ಏನೇನು ಏನಾಯ್ತು? ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ರು, ಇಲ್ಲೇನು ಫ್ರೀ ಫ್ಲೋ ಆಫ್ ಕ್ಯಾಪಿಟಲ್ ಅಂದ್ರೆ ಫೈನಾನ್ಸ್ನು ಮೂವ್ ಆಗ್ಬೋದು ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರೀಸ್. ಮತ್ತೇನು ಮಾಡಿದ್ರು? ಇನ್ನೊಂದು ಏನು ಮಾಡಿದ್ರು? ಪರ್ಮಿಷನ್, ಫ್ರೀ ಫ್ಲೋ ಆಫ್
ಟೆಕ್ನಾಲಜೀಸ್ ಬಿಟ್ವೀನ್ ದ ಕಂಟ್ರೀಸ್. ಏನು ಮಾಡ್ಬೋದು, ಟೆಕ್ನಾಲಜೀಸ್ನ ಪರ್ಚೇಸ್ ಆರ್ ಬಾಯ್ನು ಮಾಡ್ಬೋದು, ಅದು ಒಂದು ಪರ್ಮಿಷನ್ ಕೊಟ್ಟರು. ಅದರ ಜೊತೆ ಮೂಮೆಂಟ್ ಆಫ್ ಲೇಬರ್, ಮೂಮೆಂಟ್ ಆಫ್ ಲೇಬರ್ ಬಿಟ್ವೀನ್ ದ ಕಂಟ್ರೀಸ್ ಅದನ್ನು ಏನು ಮಾಡಿದ್ರು, ಪರ್ಮಿಟ್ ಮಾಡಿದ್ರು. ವೇರ್ ವಿ ಕ್ಯಾನ್ ಮೂವ್ ಫ್ರಾಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ, ಮೂಮೆಂಟ್ ಆಫ್ ಲೇಬರ್ನು ಆಗ್ಬೋದು. ಓಕೆ, ಅಂಡರ್ಸ್ಟುಡ್. ದಿಸ್ ಆರ್ ದ ಪ್ಯಾರಾಮೀಟರ್ಸ್. ಓಕೆ, ದಿಸ್ ಆರ್ ದ ಗ್ಲೋಬಲೈಸೇಷನ್ ಪ್ಯಾರಾಮೀಟರ್ಸ್. ಏನೇನು ರಿಮೂವ್ ಮಾಡಿದ್ರು, ಏನೇನು ರಿಮೂವ್ ಮಾಡಿದ್ರು, ಟ್ರೇಡ್ ಬ್ಯಾರಿಯರ್ಸ್ ಏನು ಮಾಡಿದ್ರು, ರಿಮೂವ್ ಮಾಡಿದ್ರು. ಅಂದರೆ ಏನೇನು ವೇರ್ ವಿ ಕ್ಯಾನ್ ಪರ್ಮಿಷನ್ ತೊಗೋಬೋದು ಫ್ಲೋ ಆಫ್ ಗೂಡ್ಸ್, ಪರ್ಚೇಸು ಮಾಡ್ಬೋದು, ಎಕ್ಸ್ಪೋರ್ಟ್ನು ಮಾಡ್ಬೋದು, ಇಂಪೋರ್ಟ್ನು ಮಾಡ್ಬೋದು. ಇದ್ರ ಮೇಲೆ ಏನು ಮಾಡಿದ್ರು, ಸರ್ಟನ್ ಟ್ರೇಡ್ ಬ್ಯಾರಿಯರ್ಸ್ ರಿಮೂವ್ ಮಾಡಿದ್ರು. ಅದರ ಜೊತೆ ಫ್ಲೋ ಆಫ್ ಕ್ಯಾಪಿಟಲ್, ಓಕೆ, ಮನಿ ಆರ್ ಫೈನಾನ್ಸ್ ಅನ್ಬೋದು, ಅದನ್ನು ಮೂಮೆಂಟ್ ಆಗ್ಬೋದು ಫ್ರಮ್ ಒನ್ ಕಂಟ್ರೀಸ್ ಟು ಅನದರ್ ಕಂಟ್ರೀಸ್. ಅದರ ಜೊತೆ ಟೆಕ್ನಾಲಜೀಸ್ನ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡ್ಬೋದು. ಅದರ ಜೊತೆ ಮೂಮೆಂಟ್ ಆಫ್ ಲೇಬರ್, ಓಕೆ, ಮೂಮೆಂಟ್ ಆಫ್ ಲೇಬರ್ನ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ನ ಮೂವ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ಐ ವಾಂಟ್ ಟು ಡೂ ಅಬೌಟ್ ಇನ್ ಅರಬ್ ಕಂಟ್ರೀಸ್. ಓಕೆ, ಪೀಪಲ್ ಏನು ಮಾಡ್ತಾರಲ್ಲಿ, ವರ್ಕ್ ಮಾಡೋಕ್ಕೆ ಹೋಗ್ತಾರೆ ಇನ್ ಅರಬ್ ಕಂಟ್ರೀಸ್ ಲೈಕ್ ಸೌದಿ ಅರೇಬಿಯಾ, ಆರ್ ವಿ ಹ್ಯಾವ್ ಲೈಕ್ ದುಬೈ ಆರ್ ಅದರ್ ಫಾರಿನ್ ಕಂಟ್ರೀಸ್. ಅದು ಸಪೋಸ್ ಇಫ್ ಯು ವಾಂಟ್ ಟು ಗೋ, ಇಫ್ ಯು ವಾಂಟ್ ಟು ವರ್ಕ್ ದೇರ್, ಅಲ್ಲೇನು ಮಾಡ್ತಾರೆ, 2 years ಅಗ್ರಿಮೆಂಟ್ ಮಾಡ್ತಾರೆ ಇನ್ ಅರಬ್ ಕಂಟ್ರೀಸ್, ಸ್ಪೆಷಲಿ ಇನ್ ಅರಬ್ ಕಂಟ್ರೀಸ್. ಏನು ಮಾಡ್ತಾರೆ, ಇಫ್ ಅ ಪರ್ಸನ್ ವಾಂಟ್ ಟು ವರ್ಕ್ ಇನ್ ಅರಬ್ ಕಂಟ್ರೀಸ್, ಫಸ್ಟ್ ಏನು ಮಾಡ್ತಾರೆ ಅಲ್ಲಿ, ನಾವು ಅಲ್ಲೇನು ಮಾಡ್ತಾರೆ, 2 years ಅಗ್ರಿಮೆಂಟ್ ಮಾಡ್ತಾರೆ. ಇಫ್ ಯು ವಾಂಟ್ ಟು ಕಮ್ ಟು ಇಂಡಿಯಾ ಯು ಶುಡ್ ವರ್ಕ್ ಕಂಪಲ್ಸರಿ 2 years. ಇಫ್ ಯು ಡೂ ಎನಿ ಮಿಸ್ಟೇಕ್ ಅವ್ರು ಏನು ಮಾಡ್ತಾರೆ, ಜೈಲ್ ಒಳಗೆ ಹಾಕ್ಬಿಡ್ತಾರೆ. ಇಟ್ ಮೈ ಬಿ 5 years, 10 years ಆಗ್ಬೋದು ಇನ್ ಅರಬ್ ಕಂಟ್ರೀಸ್. ಮತ್ತು ಅಲ್ಲೇನಾಗ್ತಾರೆ, ವಾಟ್ ಎವರ್ ದ ಪಾಸ್ಪೋರ್ಟ್ಸ್ ಇರ್ತಾರೆ, ನಮ್ಮ ಕಡೆ ಏನು ಪಾಸ್ಪೋರ್ಟ್ ಇರ್ತಾರೆ, ಯಾರ್ಯಾರು ಓನರ್ ಅದಾರ ಅವ್ರ ಕಡೆ ಇಟ್ಕೋತಾರೆ, ಅಲ್ಲೇ ತಗೋತಾರೆ, ಅಲ್ಲೇ ಒಂದು ಅಗ್ರಿಮೆಂಟ್ ಮಾಡ್ತಾರೆ, 2 years ಕಂಪಲ್ಸರಿ ಅಗ್ರಿಮೆಂಟ್ ಮಾಡ್ತಾರೆ. ಸಪೋಸ್ ಇಫ್ ಯು ವಾಂಟ್ ಟು ಲೀವ್ ಇನ್ ಒನ್ ಪಾಯಿಂಟ್ ಇನ್ 1 year ಇಲ್ಲಿ, ಮೀನ್ಸ್ ದೇ ವಿಲ್ ನಾಟ್ ಲೀವ್, ಕಂಪಲ್ಸರಿ 2 years ವರ್ಕ್ ಮಾಡಬೇಕು. ಓಕೆ, ದೀಸ್ ಆರ್ ದ ಸಮ್ ಲೇಬರ್ ಪಾಲಿಸೀಸ್ ಅದಾವ, 2 years ವರ್ಕ್ ಮಾಡಬೇಕು. ಓಕೆ, ಮತ್ತು ನಮ್ಮ ಪಾಸ್ಪೋರ್ಟ್ಸ್ ಇರ್ತಾವ, ನಮ್ಮ ಪಾಸ್ಪೋರ್ಟ್ಸ್ ಏನು ಇರ್ತಾವ, ಅವ್ರ ಓನರ್ ಯಾರಿರ್ತಾರೆ ಅವ್ರ ಕಡೆನೇ ಇರ್ತಾವ. ಅಂಟಿಲ್ ಅನ್ಲೆಸ್ ಅವರ್ 2 years ಅಗ್ರಿಮೆಂಟ್ ಮುಗೀತು, ಅವರೇ ಮಾಡ್ತಾರೆ 4 months ಹಾಲಿಡೇಸ್ ಕೊಡ್ತಾರೆ, 4 months ಹಾಲಿಡೇಸ್ ಕೊಡ್ತಾರೆ. 4 months ಹಾಲಿಡೇಸ್ ಕೊಡುವಾಗ ಅವ್ರು ಕೇಳ್ತಾರೆ ವೆದರ್ ಯು ವಾಂಟ್ ಟು ಕಂಟಿನ್ಯೂ ಇನ್ ಅವರ್ ಆರ್ ನಾಟ್. ಇಫ್ ಯು ವಾಂಟ್ ಟು ಕಂಟಿನ್ಯೂ ಅವರೇ ವೀಸಾ ಕೊಡ್ತಾರೆ, ರಿಟರ್ನ್ ಬ್ಯಾಕ್ ವಿ ಗೋಯಿಂಗ್ ಕಮಿಂಗ್ ವೀಸಾ ಆ್ಯಂಡ್ ರಿಟರ್ನ್ ಬ್ಯಾಕ್ ವೀಸಾ ಅವರೇ ಕೊಡ್ತಾರೆ. ಸಪೋಸ್ ಇಫ್ ಯು ಡೋಂಟ್ ಕಂಟಿನ್ಯೂ ದ ವರ್ಕ್ ಲೀವ್ ಮಾಡ್ಬೋದು. ಇಟ್ಸ್ ಅ ದ ಮೂಮೆಂಟ್ ಆಫ್ ಲೇಬರ್ ಬಿಟ್ವೀನ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ಆಗ್ಬೋದು. ಸೊ ದಿಸ್ ವಾಸ್ ಅಬೌಟ್ ದ ಗ್ಲೋಬಲ್ ಪ್ಯಾರಾಮೀಟರ್ಸ್. ಓಕೆ ಓಕೆ, ಅಂಡರ್ಸ್ಟ್ ಅಬೌಟ್ ದ ಮೀನಿಂಗ್ ಆಫ್ ಗ್ಲೋಬಲೈಸೇಷನ್. ಮೀನ್ಸ್ ಮೊದಲೇನಿತ್ತು, ಫ್ರೀ ಫ್ಲೋ ಆಫ್ ಇನ್ಫಾರ್ಮೇಶನ್ ಇದ್ದಿದ್ದಿಲ್ಲ, ಐಡಿಯಾಸ್ ಇದ್ದಿಲ್ಲ, ವೇರ್ ವಿ ಕೆನಾಟ್ ಶೇರ್ ಟೆಕ್ನಾಲಜೀಸ್ ಇಂಪೋರ್ಟ್ ಸರ್ವಿಸ್. ಅದರಿಂದ ಈಗ ಮಾಡಿ, ಈಗ ಏನು ಮಾಡ್ಯಾರ, ಚೇಂಜ್ ಮಾಡ್ಯಾರ. ಮತ್ತು ಏನೇನು ಚೇಂಜಸ್ ತೊಗೊಂಡು ಬಂದ, ವಿ ಹ್ಯಾವ್ ಸ್ಟಡಿ ಇನ್ ಗ್ಲೋಬಲೈಸೇಷನ್ಸ್ ಪ್ಯಾರಾಮೀಟರ್ಸ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಏನೇನು ಮೇಜರ್ಸ್ ತೊಗೊಂಡಿತ್ತು, ವಾಟ್ ಆರ್ ದ ಮೇಜರ್ಸ್ ಟೇಕನ್ ಅಂಡರ್ ಗ್ಲೋಬಲೈಸೇಷನ್ಸ್. ಓಕೆ, ವಾಟ್ ಆರ್ ದ ಮೇಜರ್ಸ್ ಟೇಕನ್ ಅಂಡರ್ ಗ್ಲೋಬಲೈಸೇಷನ್ಸ್. ಫಸ್ಟ್ ಏನು ಮಾಡಿದ್ರು, ದ ಕ್ವಾಂಟಿಟಿ ರಿಸ್ಟ್ರಿಕ್ಷನ್ ಆನ್ ಇಂಪೋರ್ಟ್ಸ್ ಆಸ್ ವೆಲ್ ಆಸ್ ಎಕ್ಸ್ಪೋರ್ಟ್ ಹ್ಯಾಸ್ ಬಿನ್ ರಿಮೂವ್ಡ್. ಕ್ವಾಂಟಿಟೇಟಿವ್ ಮೀನ್ಸ್ ಎಷ್ಟು ಕ್ವಾಂಟಿಟಿ ಬೇಕು. ಮೊದಲೇನಿತ್ತು, ಸಮ್ ಕ್ವಾಂಟಿಟಿ ಸೆಟ್ ಮಾಡಿದ್ರು, ಸಪೋಸ್ ದಿಸ್ ಮಚ್ 100 quantity ಅಷ್ಟೇ ಇಂಪೋರ್ಟ್ ಮಾಡಬೇಕು, 100 quantity ಅಷ್ಟೇ ಎಕ್ಸ್ಪೋರ್ಟ್ ಮಾಡಬೇಕು. ಇಲ್ಲಿ ಏನು ಮಾಡಿದ್ರೆ ಗ್ಲೋಬಲೈಸೇಷನ್ ಒಳಗೆ ಸಮ್ ಕ್ವಾಂಟಿಟಿ ಏನು ಮಾಡಿದ್ರು, ಸಮ್ ಮೇಜರ್ಸ್ ಏನು ಮಾಡಿದ್ರು, ಚೇಂಜ್ ಮಾಡಿದ್ರು, ಅಂದ್ರೆ ರಿಮೂವ್ ಮಾಡಿದ್ರು, ರಿಸ್ಟ್ರಿಕ್ಷನ್ಸ್ ಏನು ಮಾಡಿದ್ರು, ರೆಡ್ಯೂಸ್ ಮಾಡಿದ್ರು. ಅಂಡರ್ಸ್ಟುಡ್ ಮೇಜರ್ಸ್ ಟೇಕನ್ ಅಂಡರ್ ಗ್ಲೋಬಲೈಸೇಷನ್ಸ್. ಇಲ್ಲೇನು ಮಾಡಿದ್ರು, ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ಸ್, ಸಮ್ ರಿಸ್ಟ್ರಿಕ್ಷನ್ಸ್ ಆನ್ ಇಂಪೋರ್ಟ್ಸ್. ಏನೇನೋ ಗೂಡ್ಸ್ ಹೊರಗಿನ ದೇಶ ಇಂಪೋರ್ಟ್ ಮಾಡ್ತೀರಿ, ಅದು ಸಮ್ ರಿಸ್ಟ್ರಿಕ್ಷನ್ಸ್ ಕಡಿಮೆ ಮಾಡಿದ್ರು. ನಾವು ಏನೇನು ಎಕ್ಸ್ಪೋರ್ಟ್ ಮಾಡ್ತೀರಿ, ಅದನ್ನು ಸಮ್ ರಿಸ್ಟ್ರಿಕ್ಷನ್ಸ್ ಕಡಿಮೆ ಮಾಡಿದ್ರು, ಹ್ಯಾಸ್ ಬಿನ್ ರಿಮೂವ್ಡ್. ಸೆಕೆಂಡ್ ಮೇಜರ್ ಏನು ತೊಗೊಂಡ್ರು, ಇಂಡಿಯನ್ ಕಂಪ್ನೀಸ್ ಆರ್ ಪರ್ಮಿಟೆಡ್. ಇಟ್ ಮೀನ್ಸ್ ಇಂಡಿಯನ್ ಕಂಪ್ನೀಸ್ ಆರ್ ಪರ್ಮಿಟೆಡ್ ಟು ಕೊಲಾಬರೇಟ್ ವಿತ್ ಫಾರಿನ್ ಕಂಪ್ನೀಸ್ ಇನ್ ಫಾರ್ಮ್ ಆಫ್ ಜಾಯಿಂಟ್ ವೆಂಚರ್. ಇಲ್ಲೇನು ಮಾಡಿದ್ರು, ಇಂಡಿಯನ್ ಕಂಪ್ನೀಸ್ ಏನು ಮಾಡಿದ್ರು, ಪರ್ಮಿಷನ್ ಕೊಟ್ಟರು, ಇಫ್ ದೇ ವಾಂಟ್ ಟು ಕೊಲಾಬರೇಟ್, ಇಫ್ ದೇ ವಾಂಟ್ ಟು ವರ್ಕ್ ಆರ್ ಇಫ್ ದೇ ವಾಂಟ್ ಟು ಜಾಯಿಂಟ್ ಒಳಗೆ ವರ್ಕ್ ಮಾಡಿದಂದ್ರೆ ಅವ್ರಿಗೆ ಪರ್ಮಿಷನ್ ಕೊಟ್ಟರು ವಿತ್ ಫಾರಿನ್ ಕಂಪ್ನೀಸ್. ಓಕೆ, ಅಂಡರ್ಸ್ಟುಡ್. ಇಂಡಿಯನ್ ಕಂಪ್ನೀಸ್ ಏನು ಮಾಡಿದ್ರು, ಪರ್ಮಿಷನ್ ಕೊಟ್ಟರು. ಏನು ಪರ್ಮಿಷನ್ ಕೊಟ್ಟರು, ಇಫ್ ದೇ ವಾಂಟ್ ಟು ಕೊಲಾಬರೇಟ್, ಇಫ್ ದೇ ವಾಂಟ್ ಟು ಪಾರ್ಟ್ನರ್ಸ್ ಲೈಕ್ ಇಫ್ ದೇ ವಾಂಟ್ ಟು ವರ್ಕ್ ಲೈಕ್ ಪಾರ್ಟ್ನರ್ಶಿಪ್, ಅವ್ರಿಗೂ ಪರ್ಮಿಷನ್ ಕೊಟ್ಟರು ಇನ್ ಗ್ಲೋಬಲೈಸೇಷನ್ಸ್. ಓಕೆ, ಐ ಥಿಂಕ್ ಎವ್ರಿ ಒನ್ ನೋ ಲೈಕ್ ಐಡಿಯಾ ಫೋನ್, ಸಾರಿ ಐಡಿಯಾ ಸಿಮ್.
ಸಾರಿ ಏರ್ಟೆಲ್ ಆ್ಯಂಡ್ ಡೊಕೊಮೊನೋ ಏನು ಏನು ಮಾಡ್ಯಾರ ಮರ್ಜ್ ಮಾಡ್ಯಾರ, ಇಬ್ಬರು ಕೂಡ ವರ್ಕ್ ಮಾಡ್ಲಿಕ್ಕತ್ತಾರ. ಸೇಮ್ ಏ ವೊಡಾಫೋನ್ ಅದೋ ಐಡಿಯಾ ಅದೋ ಅವ್ರು ಅದನ್ನು ಏನು ಮಾಡ್ಯಾರ ಈಗ ಮರ್ಜ್ ಆಗ್ಯಾರ. ಮರ್ಜ್ ಆಗಿದ್ರೆ ಇಬ್ಬರು ಕಂಬೈನ್ ಕೂಡ ವರ್ಕ್ ಮಾಡ್ಲಿಕ್ಕತ್ತಾರ. ಓಕೆ, ಲೈಕ್ ದಿಸ್ ಹಂಗ್ ವರ್ಕ್ ಮಾಡ್ಬೋದು, ಕೊಲಾಬ್ರೇಟ್ ಮಾಡ್ಬೋದು. ಸಪೋಸ್ ಇನ್ ಇಂಡಿಯಾ ನೋಡ್ರಿ, ನಾನು ಹೇಳಿದೆ ಜಸ್ಟ್ ನೋ ಐಡಿಯಾ ಮತ್ತು ವೊಡಾಫೋನ್ ಸಿಮ್ ಕಂಪ್ನಿ ಏನಾಗ್ಯೋ ಮರ್ಜ್ ಆಗ, ಇಬ್ಬರು ಕೂಡ ವರ್ಕ್ ಮಾಡ್ಲಿಕ್ಕತ್ತಾರ. ಮತ್ತು ಟಾಟಾ ಡೊಕೊಮೊ ಸಿಮ್ ಐತಿ, ಮತ್ತು ಏರ್ಟೆಲ್ ಸಿಮ್ ಐತಿ, ಅವರು ಏನು ಮಾಡ್ಯಾರ ಕೊಲಾಬ್ರೇಟ್ ಅಂದ್ರೆ ಕಂಬೈನ್ ವರ್ಕ್ ಮಾಡ್ಲಿಕ್ಕತ್ತಾರ. ಸೇಮ್ ಇಂಡಿಯನ್ ಕಂಪ್ನೀಸ್ ಮತ್ತು ಫಾರಿನ್ ಕಂಪ್ನೀಸ್ ಇಬ್ಬರು ಕೂಡ ಜಾಯಿಂಟ್ ಒಳಗೆ ವರ್ಕ್ ಮಾಡ್ಬೋದು. ಇಲ್ಲೇ ಗ್ಲೋಬಲೈಸೇಷನ್ ಒಳಗೆ ಹಂಗೆ ಕೊಟ್ಟರು. ಓಕೆ, ನೆಕ್ಸ್ಟ್ ಯಾರ್ಯಾರು ಫಾರಿನ್ ಇನ್ವೆಸ್ಟರ್ಸ್ ಅದಾರ, ಇಫ್ ದೇ ವಾಂಟ್ ಟು ಇನ್ವೆಸ್ಟ್ ಇನ್ ಇಂಡಿಯಾ ಅವ್ರಿಗೆ ಸಮ್ ಇನ್ಸೆಂಟಿವ್ಸ್ನು ಪ್ರೊವೈಡ್ ಮಾಡ್ಲಿಕ್ಕತ್ತಾರ. ಓಕೆ, ಅಂಡರ್ಸ್ಟುಡ್? ಆಫರಿಂಗ್ ಇನ್ಸೆಂಟಿವ್ಸ್ ಮೀನ್ಸ್ ಲೈಕ್ ಗಿವಿಂಗ್ ಸಮ್ ಬೆನಿಫಿಟ್ಸ್ ಟು ದ ಫಾರಿನರ್ಸ್ ಇಫ್ ದೇ ವಾಂಟ್ ಟು ಇನ್ವೆಸ್ಟ್ ಇನ್ ಇಂಡಿಯಾ. ಅಂತ ಏನು ಮಾಡಿದ್ರು ಸಮ್, ಅವ್ರಿಗೆ ಏನು ಮಾಡಿದ್ರು ಸಮ್ ಇನ್ಸೆಂಟಿವ್ಸ್ ಕೊಡ್ಲಿಕ್ಕೆ. ಇನ್ಸೆಂಟಿವ್ಸ್ ಅಂದ್ರೆ ಲೈಕ್ ಸಮ್ ಬೋನಸ್, ಲೈಕ್ ಬೆನಿಫಿಟ್ಸ್ ಅನ್ಬೋದು, ವೇರಿಯಸ್ ಫೆಸಿಲಿಟೀಸ್ ಅನ್ಬೋದು, ಹಂಗೆ ಅವ್ರಿಗೂ ಕೊಟ್ಟರು. ಇಫ್ ದೇ ವಾಂಟ್ ಟು ಇನ್ವೆಸ್ಟ್ ಇನ್ ಇಂಡಿಯಾ, ದಿಸ್ ಆರ್ ದ ಮೇಜರ್ಸ್ ಟೇಕನ್. ಅಗೇನ್ ವಿ ಹ್ಯಾವ್ ಅಲೋವಿಂಗ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಟು ಇನ್ವೆಸ್ಟ್ ಇನ್ ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್. ಇಫ್ ಸಪೋಸ್ ವಿ ಫಾರಿನ್ ಇನ್ವೆಸ್ಟರ್ಸ್ ಇರಬೇಕು, ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್. ಇಫ್ ದೇ ವಾಂಟ್ ಟು ಇನ್ವೆಸ್ಟ್ ಇನ್ ಕ್ಯಾಪಿಟಲ್ ಮಾರ್ಕೆಟ್, ದೇ ಕ್ಯಾನ್ ಇನ್ವೆಸ್ಟ್ ಇನ್ ಕ್ಯಾಪಿಟಲ್ ಮಾರ್ಕೆಟ್. ಸೊ ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಏನನ್ಬೋದು, ಅಲ್ಲೇನು ಮಾಡ್ತಾರೆ, ವೇರ್ ನಾವು ಮನಿ ಬಾರೋನು ಮಾಡ್ಬೋದು, ಲೆಂಡು ಮಾಡ್ಬೋದು ಫಾರ್ ಲಾಂಗರ್ ಪೀರಿಯಡ್. ಸೇಮ್ ಹಂಗೆ ಕ್ಯಾಪಿಟಲ್ ಮಾರ್ಕೆಟ್ ಒಳಗೆ ಅವ್ರೇನು ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು. ಅಬೌಟ್ ದಿಸ್ ಕ್ಯಾಪಿಟಲ್ ಮಾರ್ಕೆಟ್, ಇನ್ ಸಿಕ್ಸ್ ಸೆಮ್ ಯು ಹ್ಯಾವ್ ಸಾರಿ ಇನ್ ಫಿಫ್ತ್ ಸೆಮ್ ಯು ಹ್ಯಾವ್ ಅ ಸರ್ಟನ್ ಮಾಡ್ಯೂಲ್ ಓನ್ಲಿ ಇನ್ ಕ್ಯಾಪಿಟಲ್ ಮಾರ್ಕೆಟ್, ವಿಲ್ ಸ್ಟಡಿ ಇನ್ ದ್ಯಾಟ್. ಸ್ಟಿಲ್ ಅಂಡರ್ಸ್ಟುಡ್ ಅಬೌಟ್ ದಿಸ್ ಅಲೋವಿಂಗ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ಸ್ ಯಾರ್ಯಾರು ಇದಾರೆ, ಇನ್ವೆಸ್ಟರ್ಸ್ ಅದ, ಅವ್ರಿಗೂ ಇಫ್ ದೇ ವಾಂಟ್ ಟು ಇನ್ವೆಸ್ಟ್ ಇನ್ ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್ ಮೀನ್ಸ್ ದೇ ಕ್ಯಾನ್ ಇನ್ವೆಸ್ಟ್. ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಏನನ್ಬೋದು, ಇಲ್ಲಿ ಏನು ಇನ್ವೆಸ್ಟ್ ಮಾಡ್ತಾರೆ ಅದು ಲಾಂಗ್ ಟರ್ಮ್ ಇರ್ತದೆ. ಸಪೋಸ್ ಇಟ್ ಮೇ ಬಿ 5 years, 10 years, 15 years, ಹಂಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಲ್ಲೇನು ಮಾಡ್ತಾರೆ, ದೇ ಕ್ಯಾನ್ ಅರ್ನ್ ಇಂಟ್ರೆಸ್ಟ್, ಇಂಟ್ರೆಸ್ಟ್ ಅರ್ನ್ ಮಾಡ್ಬೋದು ಇನ್ ಕ್ಯಾಪಿಟಲ್ ಮಾರ್ಕೆಟ್. ಅಂಡರ್ಸ್ಟ್ಯಾಂಡ್ ಅಬೌಟ್ ಕ್ಯಾಪಿಟಲ್ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್ ಒಳಗೆ ಏನಾಗ್ತಾವೆ, ಇನ್ವೆಸ್ಟರ್ಸ್ ಸಪೋಸ್ ನಾವು ಯಾವ್ದಾರ ಇನ್ವೆಸ್ಟ್ ಮಾಡ್ತೀರಿ, ನೀವು ಬ್ಯಾಂಕ್ ಒಳಗೆ ಇನ್ವೆಸ್ಟ್ ಮಾಡ್ತೀರಿ, ಬ್ಯಾಂಕ್ ಏನು ಮಾಡ್ತಾರೆ ಅದು ರೊಕ್ಕ ಯಾರಿಗೆ ಬೇಕಾಗ್ಯಾವ ಅವ್ರಿಗೆ ಇನ್ ಟರ್ಮ್ಸ್ ಆಫ್ ಲೋನ್ ಕೊಡ್ತಾರೆ. ಲೋನ್ ಕೊಡುವಾಗ ಅವ್ರೇನು ಮಾಡ್ತಾರೆ, ಇಂಟ್ರೆಸ್ಟ್ ಮೇಲೆ ಕೊಡ್ತಾರೆ, ಕಸ್ಟಮರ್ ಇಂಟ್ರೆಸ್ಟ್ ಅರ್ನ್ ಮಾಡ್ಬೋದು. ಸೇಮ್ ಯಾರ್ಯಾರು ಬ್ಯಾಂಕ್ ಒಳಗೆ ರೊಕ್ಕ ಇಡ್ತಾರೆ ಅವ್ರಿಗೂ ಇಂಟ್ರೆಸ್ಟ್ ಅವ್ರು ಅರ್ನ್ ಮಾಡ್ಬೋದು. ದೀಸ್ ಆರ್ ದ ಮೇಜರ್ಸ್ ಟೇಕನ್ ಅಂಡರ್ ಗ್ಲೋಬಲೈಸೇಷನ್ಸ್. ಐ ಥಿಂಕ್ ಎವ್ರಿ ಒನ್ ಹ್ಯಾವ್ ಅಂಡರ್ಸ್ಟುಡ್. ಏನೇನು ಏನೇನು ಚೇಂಜ್ ಮಾಡಿದ್ರು, ಕ್ವಾಂಟಿಟಿ ರಿಸ್ಟ್ರಿಕ್ಷನ್ಸ್ ರೆಡ್ಯೂಸ್ ಮಾಡಿದ್ರು. ಸಪೋಸ್ ಇಂಡಿಯನ್ ಕಂಪ್ನೀಸ್ ವಾಂಟ್ ಟು ಕೊಲಾಬ್ರೇಟ್, ಅದನ್ನು ಮಾಡ್ಬೋದು. ಸಪೋಸ್ ಫಾರಿನರ್ಸ್ ವಾಂಟ್ ಟು ಇನ್ವೆಸ್ಟ್ ಇನ್ ಇಂಡಿಯಾ, ಅವ್ರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೇಮ್ ವಿ ಹ್ಯಾವ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್, ಇಫ್ ದೇ ವಾಂಟ್ ದೇ ಕ್ಯಾನ್ ಇನ್ವೆಸ್ಟ್. ಓಕೆ, ಓಕೆ, ನೆಕ್ಸ್ಟ್ ವಿ ವಿಲ್ ಸಿ ವಾಟ್ ಆರ್ ದ ಫೀಚರ್ಸ್ ಆಫ್ ಗ್ಲೋಬಲೈಸೇಷನ್ಸ್. ಸಿ ಏನೇನ್ ಫೀಚರ್ಸ್ ಅದ ಆಫ್ ಗ್ಲೋಬಲೈಸೇಷನ್ಸ್. ಫಸ್ಟ್ ಇನ್ ಫೀಚರ್ಸ್ ಅನ್ಬೋದು, ಓಪನಿಂಗ್ ಆ್ಯಂಡ್ ಪ್ಲಾನಿಂಗ್ ಟು ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್ ಥ್ರೂ ಔಟ್ ದ ವರ್ಲ್ಡ್. ಸಿ ಫೀಚರ್ಸ್ ಏನನ್ಬೋದು, ಸಪೋಸ್ ಇಫ್ ಯು ವಾಂಟ್ ಟು ವಿ ಹ್ಯಾವ್ ಓಪನ್ ಎನಿ ಬಿಸ್ನೆಸ್, ವಿ ಹ್ಯಾವ್ ಓಪನ್ ದ ಬಿಸ್ನೆಸ್ ಆ್ಯಂಡ್ ವಿ ವಾಂಟ್ ಟು ಪ್ಲ್ಯಾಂಡ್, ವಿ ವಾಂಟ್ ಟು ಪ್ಲಾನಿಂಗ್ ಟು ಎಕ್ಸ್ಪ್ಯಾಂಡ್ ಅವರ್ ಬಿಸ್ನೆಸ್ ಮೀನ್ಸ್ ಇಫ್ ಯು ವಾಂಟ್ ವಿ ವಾಂಟ್ ಟು ಓಪನ್ ದ ಬ್ರಾಂಚಸ್ ಆಲ್ ಓವರ್ ದ ವರ್ಲ್ಡ್. ಓಕೆ, ಓಪನಿಂಗ್ ಆ್ಯಂಡ್ ಪ್ಲಾನಿಂಗ್ ಟು ಎಕ್ಸ್ಪಾಂಡ್ ಬಿಸ್ನೆಸ್ ಥ್ರೂ ಔಟ್ ದ ವರ್ಲ್ಡ್ ಮೀನ್ಸ್ ಸಪೋಸ್ ಇಫ್ ಯು ಹ್ಯಾವ್ ಎನಿ ಕರೆಂಟ್ ಬಿಸ್ನೆಸ್ ವಿ ವಾಂಟ್ ಟು ಎಕ್ಸ್ಪಾಂಡ್ ದ ಬಿಸ್ನೆಸ್ ಮೀನ್ಸ್ ಇಫ್ ವಿ ವಾಂಟ್ ಟು ಓಪನ್ ದ ಬ್ರಾಂಚಸ್ ಥ್ರೂ ಔಟ್ ದ ವರ್ಲ್ಡ್ ವಿ ಕ್ಯಾನ್ ಎಕ್ಸ್ಪಾಂಡ್ ದ ಬಿಸ್ನೆಸ್. ಅಗೇನ್ ಒನ್ ಅಗೇನ್ ವಿ ಹ್ಯಾವ್ ಸೆಕೆಂಡ್ ಫೀಚರ್ ವಿ ಕ್ಯಾನ್ ಸೇ ಇರೇಸಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೊಮೆಸ್ಟಿಕ್ ಮಾರ್ಕೆಟ್ ಆ್ಯಂಡ್ ಫಾರಿನ್ ಮಾರ್ಕೆಟ್ ಮೀನ್ಸ್ ಇರೇಸಿಂಗ್ ಸಮ್ ಡಿಫ್ರೆನ್ಸ್ ಬಿಟ್ವೀನ್ ಏನೇನು ಡಿಫ್ರೆನ್ಸಸ್ ಅದಾವ. ಸಮ್ ಗೂಡ್ಸ್ ವಿಲ್ ನಾಟ್ collect in domestic market, some goods will get in foreign market, that erase we can difference means some difference we can remove in domestic market as well as in foreign market. Next we have buying and selling goods and services from to any countries in the world
means where we can sell our goods, means in selling goods means where we can export our goods throughout the world. And suppose we can buy the goods from the various countries of the world. Suppose we don't have any goods in our country, where we can import madabodu or we can purchase the goods in the various countries. Understood? First, you need to opening and planning to expand the business throughout the world. Means where we can expand or we can open the branches of our business in throughout the world. Adu open madabodu. Second, some difference between domestic market and foreign market now remove madabodu. Adar jothe, where we can buy and sell goods and services through various countries in the world. Adu madabodu. Or we can locate the production and other physical facilities on a consideration of the global business dynamic in irrespective of national consideration. Means where we can locate our production facilities throughout the various countries in the world. Means where we can locate our production business in all over the countries of the world. Adu one madabodu. Next, another we have product development and production planning in the global market considerations, as well as where we can get sourcing of production, means where we can import some raw materials, where we can take machineries, import madabodu, technologies madabodu, finance, etc. Where we can utilize all these raw materials, machineries, import mad en madabodu, one better product or service adu develop madabodu. Okay, and global orientation of organization structure irbodu, and means illen agabodu globalization en agabodu, some correct organization structure irthad and management culture irthad that we can adopt. These are the various features now anbodu of globalizations, like where we can develop our product and services in global market adu madabodu, or some sourcing tagobodu. Sourcing andre suppose we can import some raw materials adu madabodu, machineries madabodu, technologies madabodu, finance madabodu. For example, in Bijapur, in industrial area, we have that bottle manufacturing okay, wait a minute. See, in Bijapur, in industrial area, we have some bottle manufacturing. Adhen madtar bottle manufacture madtar, poorthi bottle manufacture madilla, some small bottle manufacture madtar. According to their wish, avren madabodu adu large madabodu, like plastic bottles, like we will eat like maza bottle irukotri, maza bottle aithe mattu like maza bottle aithe fruity bottle aithe adu bottle sigtavari, adu bottle en madtar dodd irangila starting ille Bijapur olaga adu adu sun madtar, like small shape olag martar manufacturing martar. When they export martar, according to their wish they enlarge their bottle size dot madabodu. So these are the various features we have studied. In next we will see what are the impact of what are the impact of globalizations. In impact again globalization oda first impact in again rapid growth of business again heng agad andre rapid growth of business andre huge number of investors invest madlikattar in various countries and various technologies now import madlikattri hanta rapid growth of business n number of business growth aglikatta and number of business develop aglikatta. This is a positive impact. One more we have opportunity to go global, means one more opportunity means where we can set up our business or we can expand our business on global market olagno expand madabodu. Okay, this is the impact again. Second, introduction of various new technology. In once we enter into globalization means various technologies now introduce
ನೀನು ಇಂಟ್ರೊಡ್ಯೂಸ್ ನೀನು ಟೆಕ್ನಾಲಜಿ ಅಡಾಪ್ಟ್ ಮಾಡ್ಬೋದು, ಅದು ಯುಟಿಲೈಸ್ ಮಾಡ್ಬೋದು ಇನ್ ಅವರ್ ಇಂಡಸ್ಟ್ರಿ, ನಾವು ಯುಟಿಲೈಸ್ ಮಾಡ್ಬೋದು. ಓಕೆ, ಸೇಮ್ ಏ ರೇಸ್ ಇನ್ ಎಕ್ಸೆಸ್ ಆಫ್ ಟೆಕ್ನಾಲಜಿ ಇನ್ ರೂರಲ್ ಏರಿಯಾ ಮೀನ್ಸ್ ಇನ್ ನೌವಡೇಸ್ ಇನ್ ಫಾರ್ಮರ್ ಇನ್ ವಿಲೇಜ್ ಒಳಗೆ ಫಾರ್ ಎಕ್ಸಾಂಪಲ್ ಇನ್ ಖೇತ್ ಇನ್ ಮೊದಲೇನು ಮಾಡ್ತಿರು, ನಾವು ರಾಸ್ ಮಾಡ್ತೀರಿ, ರಾಸ್ ಮಾಡುವಾಗ ಮೊದಲು ಕೈದ್ ಮಾಡ್ತಿದ್ರಿ. ಸಪೋಸ್ ಅಲ್ಲಿ ನಿಮ್ಗೆ ಸಮ್ ಮಷಿನ್ಸ್ ಬಂದವು ರಾಸ್ ಮಾಡುವಾಗ, ಐ ಥಿಂಕ್ ಎವ್ರಿ ಒನ್ ನೋ ಇನ್ ಫಾರ್ಮರ್ ಇನ್ ವಿಲೇಜ್ ಇನ್ ಖೇತ್ ಒಳಗೆ ಅರ್ಲಿಯರ್ ನಾವು ಏನು ಮಾಡ್ತಿದ್ರಿ, ರಾಸ್ ಮಾಡ್ತಿದ್ರಿ. ಐ ಥಿಂಕ್ ಕರೆಕ್ಟ್ ರಾಸೇ ಕರೆಕ್ಟ್ ರೀ, ರಾಸ್ ಮಾಡ್ತಿದ್ರಿ. ನಾವ್ ಡೇಸ್ ವಿ ಆರ್ ಯೂಸಿಂಗ್ ನೀನು ಟೆಕ್ನಾಲಜೀಸ್ ಯೂಸ್ ಮಾಡ್ಲಿಕ್ಕತ್ತೀರಿ, ನೀನು ಟೆಕ್ನಾಲಜಿ ಯೂಸ್ ಮಾಡ್ಲಿಕ್ಕತ್ತೀರಿ. ಸೇಮ್ ಏ ವಿ ಕ್ಯಾನ್ ರೈಸ್ ಇನ್ ಎಕ್ಸೆಸ್ ಆಫ್ ಟೆಕ್ನಾಲಜಿ ಇನ್ ರೂರಲ್ ಏರಿಯಾಸ್. ಸೇಮ್ ಇನ್ ಅಗ್ರಿಕಲ್ಚರ್ ಆಲ್ಸೋ ವಿ ಆರ್ ಯೂಸಿಂಗ್ ದ ನ್ಯೂ ಟೆಕ್ನಾಲಜೀಸ್. ಹೇಳಿದೆ ನ್ಯೂ ನ್ಯೂ ಮಷಿನ್ಸ್ ಬರ್ಲಿಕ್ಕತ್ತಾವ ವಿಚ್ ರೆಡ್ಯೂಸ್ ಅ ಟೈಮ್. ಮೊದಲು ನಾವು ರಾಸ್ ಮಾಡ್ತಿದ್ರಿ, ಇಟ್ ಯೂಸ್ ಟು ಟೇಕ್ 2-3 ಡೇಸ್. ಮೊದಲು ಕೈದ್ ಯೂಸ್ ಟು ಮೇಕ್ ದ ಯೂಸ್ ಆಫ್ ಹ್ಯಾಂಡ್ಸ್ ಮಾಡ್ತಿದ್ರಿ. ನಾವು ದವಾ ಹೊಡಿತೀರಿ, ಅದನ್ನು ಮಷಿನ್ಸ್ ಯೂಸ್ ಮಾಡ್ಲಿಕ್ಕೆತ್ತೀರಿ. ದವಾ ಮೊದಲು ಯೂಸ್ ಟು ಡೂ ವಿತ್ ಹ್ಯಾಂಡ್ಸ್, ರಾಸ್ನು ಕೈಲಿ ಮಾಡ್ತಿದ್ರಿ. ನಾವು ಏನು ಮಾಡ್ಲಿಕ್ಕೆತ್ತೀರಿ, ವಿ ಆರ್ ಯೂಸಿಂಗ್ ವೇರಿಯಸ್ ಮಷಿನ್ಸ್ ನಾವು ಅಡಾಪ್ಟ್ ಮಾಡ್ಲಿಕ್ಕೆತ್ತೀರಿ. ದಿಸ್ ಈಸ್ ದ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಮೀನ್ಸ್ ರ್ಯಾಪಿಡ್ ಗ್ರೋತ್ ಆಫ್ ಬಿಸ್ನೆಸಸ್ ಆಗ್ಲಿಕ್ಕತ್ತಾವ. ಮೀನ್ಸ್ ಎನ್ ನಂಬರ್ ಆಫ್ ಬಿಸ್ನೆಸ್ ಗ್ರೋ ಆಗ್ಲಿಕ್ಕತ್ತಾವ, ಅದರ ಜೊತೆ ಅಪರ್ಚುನಿಟಿ ಸಿಗ್ಲಿಕ್ಕತ್ತಾವ ಟು ಗೋ ಟು ಗ್ಲೋಬಲ್ ಮಾರ್ಕೆಟ್. ಸೇಮ್ ಏ ಇಂಟ್ರಡಕ್ಷನ್ ಆಫ್ ವೇರಿಯಸ್ ನ್ಯೂ ಟೆಕ್ನಾಲಜೀಸ್ ಬರ್ಲಿಕ್ಕತ್ತಾವ ಆ್ಯಂಡ್ ರೈಸ್ ಇನ್ ಟೆಕ್ನಾಲಜಿ ಇನ್ ರೂರಲ್ ಏರಿಯಾಸ್ ಬರ್ಲಿಕ್ಕತ್ತಾವ. ಸೇಮ್ ಏ ನ್ಯೂ ಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್ನು ಬರ್ಲಿಕ್ಕತ್ತಾವ. ಸೊ ದಿಸ್ ಈಸ್ ದ ಇಂಪ್ಯಾಕ್ಟ್ ಆರ್ ಆಫ್ ಗ್ಲೋಬಲೈಸೇಷನ್ ವಿ ಹ್ಯಾವ್ ಸೇಡ್. ಓಕೆ, ಎನಿ ಡೌಟ್ ಎನಿ ಒನ್? ನೋ ಸರ್. ಅದರ್ಸ್? ನೆಕ್ಸ್ಟ್ ವಿ ವಿಲ್ ಸ್ಟಡಿ, ದಟ್ ಈಸ್ ನೆಕ್ಸ್ಟ್ ವಿ ವಿಲ್ ಸಿ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಗ್ಲೋಬಲೈಸೇಷನ್ಸ್. ಏನೇನು ಬೆನಿಫಿಟ್ಸ್ ಸಿಕ್ಯೋ ಇನ್ ಗ್ಲೋಬಲೈಸೇಷನ್ಸ್? ಸಿ, ಫಸ್ಟ್ ವಿ ಹ್ಯಾವ್ ಆಕ್ಟಿವ್ ಮೂವ್ಮೆಂಟ್ ಆಫ್ ಕ್ಯಾಪಿಟಲ್ ಬಿಟ್ವೀನ್ ಕಂಟ್ರೀಸ್. ಓಕೆ, ಆಕ್ಟಿವ್ ಮೂವ್ಮೆಂಟ್ ಆಗ್ಲಿಕ್ಕತ್ತಾವ, ಅದರ ಜೊತೆ ವಿ ಹ್ಯಾವ್ ಎಕ್ಸ್ಪಾಂಡಿಂಗ್ ದ ವಾಲ್ಯೂಮ್ ಆಫ್ ವರ್ಲ್ಡ್ ಟ್ರೇಡ್, ಅದು ಆಗ್ಲಿಕ್ಕತ್ತಾವ. ಸಾರಿ, ವೇಟ್ ಎ ಮಿನಿಟ್. ನೆಕ್ಸ್ಟ್ ವಿ ಹ್ಯಾವ್ ಬೆನಿಫಿಟ್ಸ್ ಆಫ್ ಗ್ಲೋಬಲೈಸೇಷನ್ಸ್. ಲೈಕ್ ವಿ ಹ್ಯಾವ್ ಆಕ್ಟಿವ್ ಮೂಮೆಂಟ್ ಆಫ್ ಕ್ಯಾಪಿಟಲ್ ಬಿಟ್ವೀನ್ ಕಂಟ್ರೀಸ್, ಅನದರ್ ವಿ ಹ್ಯಾವ್ ಎಕ್ಸ್ಪಾಂಡಿಂಗ್ ದ ವಾಲ್ಯೂಮ್ ಆಫ್ ವರ್ಲ್ಡ್ ಟ್ರೇಡ್, ಅನದರ್ ವಿ ಹ್ಯಾವ್ ಎನ್ಹಾನ್ಸಸ್ ದ ಕಾಂಪಿಟೇಟಿವ್ ಪವರ್ ಆ್ಯಂಡ್ ಪರ್ಮಿಟ್ ಫ್ರೀ ಫ್ಲೋ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸಿ, ವಾಟ್ ಹ್ಯಾಪನ್ಸ್ ಇನ್ ಆಕ್ಟಿವ್ ಮೂಮೆಂಟ್ ಆಫ್ ಕ್ಯಾಪಿಟಲ್ ಬಿಟ್ವೀನ್ ದ ಕಂಟ್ರೀಸ್ ಒಳಗೆ ಏನಾಗ್ಲಿಕ್ಕತ್ತಾವ, ದ ಕ್ಯಾಪಿಟಲ್ ಈಸ್ ಎಕ್ಸ್ಚೇಂಜ್ ಬಿಟ್ವೀನ್ ಕಂಟ್ರೀಸ್. ಕ್ಯಾಪಿಟಲ್ ಅಂದ್ರೆ ಫೈನಾನ್ಸ್ ಅನ್ಬೋದು, ಸಮ್ ಮಷಿನರೀಸ್ ಅನ್ಬೋದು. ಕ್ಯಾಪಿಟಲ್ ಏನಾಗ್ಲಿಕ್ಕತ್ತಾವ, ಆಕ್ಟಿವ್ ಮೂಮೆಂಟ್ ಆಗ್ಲಿಕ್ಕತ್ತಾವ, ಮೂಮೆಂಟ್ ಫ್ರಮ್ ಬಿಟ್ವೀನ್ ದ ಕಂಟ್ರೀಸ್ ಆಗ್ಲಿಕ್ಕತ್ತಾವ. ಓಕೆ, ಮೀನ್ಸ್ ಬಿಟ್ವೀನ್ ಮೀನ್ಸ್ ಅ ಕ್ಯಾಪಿಟಲ್ ಈಸ್ ಎಕ್ಸ್ಚೇಂಜ್ ಬಿಟ್ವೀನ್ ಕಂಟ್ರೀಸ್ ಫ್ರೀಲಿ ಆ್ಯಂಡ್ ಆಕ್ಟಿವ್ಲಿ. ಆಕ್ಟಿವ್ಲಿ ಮೂಮೆಂಟ್ ಆಗ್ಲಿಕ್ಕತ್ತಾವ ಇನ್ ಆರ್ಡರ್ ಟು ಎನೇಬಲ್ ದ ಕಂಟ್ರೀಸ್, ಮೀನ್ಸ್ ಮೀನ್ಸ್ ಟು ಯುಟಿಲೈಸ್ ದೇರ್ ರಿಸೋರ್ಸಸ್ ಪ್ರೊಡಕ್ಟಿವಿಟಿಲಿ. ಮೀನ್ಸ್ ಆಕ್ಟಿವ್ಲಿ ಮೂಮೆಂಟ್ ಆಫ್ ಕ್ಯಾಪಿಟಲ್ ಬಿಟ್ವೀನ್ ಕಂಟ್ರೀಸ್ ಫ್ಲೋ ಆಗ್ಲಿಕ್ಕತ್ತಾವ. ಮೀನ್ಸ್ ಇಲ್ಲೇನಾಗ್ಲಿಕ್ಕತ್ತಾವ, ಎಕ್ಸ್ಚೇಂಜ್ ಆಗ್ಲಿಕ್ಕತ್ತಾವ, ಕ್ಯಾಪಿಟಲ್ ಎಕ್ಸ್ಚೇಂಜ್ ಆಗ್ಲಿಕ್ಕತ್ತಾವ ಬಿಟ್ವೀನ್ ದ ವೇರಿಯಸ್ ಕಂಟ್ರೀಸ್ ಇನ್ ಆರ್ಡರ್ ಟು ಯುಟಿಲೈಸ್ ದೇರ್ ರಿಸೋರ್ಸಸ್. ಮೀನ್ಸ್ ಯು ಕ್ಯಾನ್ ಯುಟಿಲೈಸ್ ದ ರಿಸೋರ್ಸಸ್. ಅನದರ್ ವಿ ಹ್ಯಾವ್ ಎಕ್ಸ್ಪಾಂಡಿಂಗ್ ದ ವಾಲ್ಯೂಮ್ ಆಫ್ ವರ್ಲ್ಡ್ ಟ್ರೇಡ್, ಮೀನ್ಸ್ ಎಕ್ಸ್ಪಾಂಡಿಂಗ್ ಅವರ್ ವಾಲ್ಯೂಮ್ ಆಫ್ ದ ಥ್ರೂ ದ ವರ್ಲ್ಡ್ ಟ್ರೇಡ್, ಅದು ಏನಾಗ್ಲಿಕ್ಕತ್ತಾವ. ಲೈಕ್ ಗ್ಲೋಬಲೈಸೇಷನ್ ಹ್ಯಾಸ್ ಲೆಲ್ ಟು ಇನ್ಕ್ರೀಸಿಂಗ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಫ್ ಈಚ್ ಕಂಟ್ರಿ ಬೈ ರಿಮೂವಿಂಗ್ ಸಮ್ ಟ್ರೇಡ್ ಬ್ಯಾರಿಯರ್ಸ್ ಆ್ಯಂಡ್ ದಸ್ ಎಕ್ಸ್ಪಾಂಡಿಂಗ್ ದ ವಾಲ್ಯೂಮ್ ಆಫ್ ಟ್ರೇಡ್ ಆ್ಯಂಡ್ ಆಲ್ಸೋ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಪಾರ್ಟಿಸಿಪೇಷನ್ ಕಂಟ್ರೀಸ್ ಈಸ್ ಇನ್ಕ್ರೀಸ್. ಏನಾಗ್ಲಿಕ್ಕತ್ತದ ಎಕ್ಸ್ಪಾಂಡಿಂಗ್ ದ ವಾಲ್ಯೂಮ್ ಆಫ್ ವರ್ಲ್ಡ್ ಟ್ರೇಡ್ ಅಂದ್ರೆ ಏನಾಗ್ಲಿಕ್ಕತ್ತಾವ, ಸಮ್ ರಿಸ್ಟ್ರಿಕ್ಷನ್ಸ್ ರಿಮೂವ್ ಮಾಡ್ಯಾರ. ಓಕೆ, ಎಕ್ಸ್ಪೋರ್ಟ್ ಮಾಡುವಾಗ ಇಂಪೋರ್ಟ್ ಮಾಡುವಾಗ ಏನು ಮಾಡ್ಯಾರ ಇಲ್ಲಿ ಗ್ಲೋಬಲೈಸೇಷನ್ ಒಳಗೆ ಸಮ್ ರಿಸ್ಟ್ರಿಕ್ಷನ್ಸ್ ಏನು ಮಾಡ್ಯಾರ, ಕಡಿಮೆ ಮಾಡ್ಯಾರ. ಕಡಿಮೆ ಮಾಡಿದ್ರೆ ಏನಾಗ್ಲಿಕ್ಕತ್ತಾವ, ಎನ್ ನಂಬರ್ ಆಫ್ ಪ್ರೊಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ನಾವು ಯೂಸ್ ಮಾಡ್ಲಿಕ್ಕತ್ತೀವಿ. ಓಕೆ, ಏನಾಗ್ಲಿಕ್ಕತ್ತದ
ಎಕ್ಸ್ಪಾಂಡಿಂಗ್ ದ ವಾಲ್ಯೂಮ್ ಆಫ್ ವರ್ಲ್ಡ್ ಟ್ರೇಡ್ ಅಲ್ಲಿ ಏನಾಗ್ಲಿಕ್ಕೋ ಸಮ್ ರಿಸ್ಟ್ರಿಕ್ಷನ್ಸ್ ಕಡಿಮೆ ಆಗ್ಯಾವ. ಯಾವ್ದ್ರೊಳಗೆ ರಿಸ್ಟ್ರಿಕ್ಷನ್ಸ್ ಕಡಿಮೆ ಆಗ್ಯಾವ? ಇನ್ ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಇಂಪೋರ್ಟಿಂಗ್ ಒಳಗೆ ಏನಾಗ್ಯಾವ ಸಮ್ ರಿಸ್ಟ್ರಿಕ್ಷನ್ಸ್ ಕಡಿಮೆ ಆಗ್ಯಾವ. ಅದಕ್ಕೆ ಸರಿ ಏನಾಗ್ಲಿಕ್ಕೋ ವಿ ಆರ್ ಯುಟಿಲೈಸಿಂಗ್ ಮೀನ್ಸ್ ವಿ ಆರ್ ಗೆಟ್ಟಿಂಗ್ ವೇರಿಯಸ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಫ್ರಮ್ ಅದರ್ ಕಂಟ್ರೀಸ್. ನಾವು ಯುಟಿಲೈಸ್ ಮಾಡ್ಲಿಕ್ಕೆ ಸಪೋಸ್ ಏನದ ಯೂಸ್ ಮಾಡ್ಲಿಕ್ಕಂದ್ರೆ ಆಟೋಮೆಟಿಕ್ಲಿ ಅವರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಾಗ್ಲಿಕ್ಕತ್ತವ ಇನ್ಕ್ರೀಸ್ ಆಗ್ಲಿಕ್ಕತ್ತವ ಬಿಕಾಸ್ ವಿ ಆರ್ ಯೂಸಿಂಗ್ ಫಾರಿನ್ ಕಂಟ್ರೀಸ್ ಪ್ರಾಡಕ್ಟ್ಸ್ ನಾವು ಯುಟಿಲೈಸ್ ಮಾಡ್ಲಿಕ್ಕತ್ತೀರಿ. ಅದರ ಜೊತೆ ವೇರಿಯಸ್ ಇಂಡಸ್ಟ್ರೀಸ್ ಎಕ್ಸ್ಪಾಂಡ್ ಆಗ್ಯಾವ, ವೇರಿಯಸ್ ಇಂಡಸ್ಟ್ರೀಸ್ ಬ್ರಾಂಚಸ್ ಓಪನ್ ಆಗ್ಯಾವ. ಅದಕ್ಕೆ ಜೊತೆ ವಿ ಆರ್ ಯೂಸಿಂಗ್ ಎನ್ ನಂಬರ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ಅದರ ಜೊತೆ ನಾವು ಯುಟಿಲೈಸ್ ಮಾಡ್ಲಿಕ್ಕತ್ತೀರಿ, ಬೈಯಿಂಗ್ ಮಾಡ್ಲಿಕ್ಕತ್ತೀರಿ, ಪರ್ಚೇಸಿಂಗ್ ಮಾಡ್ಲಿಕ್ಕತ್ತೀರಿ. ಇಫ್ ಯು ಪರ್ಚೇಸ್, ಇಫ್ ಯು ಯುಟಿಲೈಸ್ ಮೀನ್ಸ್ ಆಟೋಮೆಟಿಕ್ಲಿ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಅವರ್ ಕಂಟ್ರಿ ವಿಲ್ ಇನ್ಕ್ರೀಸ್ ಆರ್ ಪೀಪಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಪೀಪಲ್ ವಿಲ್ ಬಿ ಇನ್ಕ್ರೀಸ್. ದ್ಯಾಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪಾಂಡಿಂಗ್ ದ ವಾಲ್ಯೂಮ್ ಆಫ್ ವರ್ಲ್ಡ್ ಟ್ರೇಡ್. ಓಕೆ, ಇಂಡಸ್ಟ್ರಿ ಬೆನಿಫಿಟ್ಸ್ ಒಳಗೆ ಆಕ್ಟಿವ್ ಮೂವ್ಮೆಂಟ್ ಆಫ್ ಕ್ಯಾಪಿಟಲ್ ಆಗ್ಲಿಕ್ಕತ್ತೋ, ಮೂವ್ಮೆಂಟ್ಸ್ ಆಫ್ ಕ್ಯಾಪಿಟಲ್ ಎಕ್ಸ್ಚೇಂಜ್ ಆಗ್ಲಿಕ್ಕತ್ತೋ ಬಿಟ್ವೀನ್ ಟೂ ಕಂಟ್ರೀಸ್. ಯಾರ್ಯಾರಿಗೆ ಯುಟಿಲೈಸ್ ಅದೋ ಅವ್ರು ಯುಟಿಲೈಸ್ ಮಾಡ್ಬೋದು. ಸೆಕೆಂಡ್, ಎಕ್ಸ್ಪಾಂಡಿಂಗ್ ದ ವಾಲ್ಯೂಮ್ ಆಫ್ ವರ್ಲ್ಡ್ ಟ್ರೇಡ್. ಸಮ್ ರಿಸ್ಟ್ರಿಕ್ಷನ್ಸ್ ಕಡಿಮೆ ಮಾಡ್ಯಾರ ಆನ್ ಇಂಪೋರ್ಟ್ ಆನ್ ಎಕ್ಸ್ಪೋರ್ಟ್ ಮೀನ್ಸ್. ಅದರ ಜೊತೆ ವಿ ಆರ್ ಯುಟಿಲೈಸಿಂಗ್ ಮೀನ್ಸ್ ವಿ ಆರ್ ಪರ್ಚೇಸಿಂಗ್ ಅದರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ವಿ ಆರ್ ವೇರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ವಿಲ್ ಬಿ ಇನ್ಕ್ರೀಸಿಂಗ್ ಆ್ಯಂಡ್ ಎನ್ಹಾನ್ಸಸ್ ದಿ ಕಾಂಪಿಟೇಟಿವ್ ಪವರ್. ಇಲ್ಲೇನಾಗ್ಲಿಕ್ಕತ್ತದ, ದ ಇಂಟಿಗ್ರೇಷನ್ ಆಫ್ ವರ್ಲ್ಡ್ ಮಾರ್ಕೆಟ್ ಆ್ಯಂಡ್ ರ್ಯಾಪಿಡ್ ಟೆಕ್ನಾಲಜಿ ಚೇಂಜಸ್ ಆಗ್ಲಿಕ್ಕತ್ತೋ ಲೀಡ್ಸ್ ಟು ಎಫಿಷಿಯನ್ಸಿ ಗೇನ್ಸ್ ಆ್ಯಂಡ್ ಗ್ರೋತ್, ಲೋವರ್ ಕಾಸ್ಟ್, ಹೈಯರ್ ಪ್ರೊಡಕ್ಟಿವಿಟಿ ಎಕ್ಸೆಟ್ರಾ, ಆ್ಯಂಡ್ ದಸ್ ಇನ್ಕ್ರೀಸ್ ಕಾಂಪಿಟೇಟಿವ್ನೆಸ್ ಆಫ್ ಕಂಪ್ನೀಸ್, ವಿಚ್ ಇನ್ ಟರ್ನ್ ಇನ್ಕ್ರೀಸ್ ದ ಎಕನಾಮಿಕ್ ಗ್ರೋತ್ ಅನ್ಬೋದು, ಆರ್ ಇನ್ಕಮ್ ಲೆವೆಲ್, ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್. ಇಲ್ಲಿ ಹೆಂಗಾಗ್ಲಿಕ್ಕತ್ತಾವ, ರ್ಯಾಪಿಡ್ ಸಮ್ ಚೇಂಜಸ್ ಆಗ್ಲಿಕ್ಕತ್ತಾವ, ಎನ್ಹಾನ್ಸಸ್ ಅ ಕಾಂಪಿಟೇಟಿವ್ ಪವರ್ ಒಳಗೆ ಏನಾಗ್ಲಿಕ್ಕತ್ತಾವ, ನೀನು ಟೆಕ್ನಾಲಜೀಸ್ ಬರ್ಲಿಕ್ಕತ್ತಾವ ಇನ್ ಮಾರ್ಕೆಟ್ ಒಳಗೆ, ಅದು ನಾವು ಯುಟಿಲೈಸ್ ಮಾಡ್ಲಿಕ್ಕತ್ತೀರಿ. ಅದರ ಜೊತೆ ಅದು ತಗೊಂಡು ನಾವು ವೇರಿಯಸ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಡೆವಲಪ್ ಮಾಡ್ಲಿಕ್ಕತ್ತೀರಿ. ಇಫ್ ಡೆವಲಪ್ ಮೀನ್ಸ್ ಆಟೋಮೆಟಿಕ್ಲಿ ದ ಅವರ್ ಕಾಂಪಿಟೇಟಿವ್ ಇನ್ ಗ್ಲೋಬಲ್ ಮಾರ್ಕೆಟ್ ಅದು ಇನ್ಕ್ರೀಸ್ ಆಗಬಹುದು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಎನ್ಹಾನ್ಸ್ ದ ಕಾಂಪಿಟೇಟಿವ್ ಪವರ್. ಮೀನ್ಸ್ ನೀನು ಟೆಕ್ನಾಲಜೀಸ್ ಬರ್ಲಿಕ್ಕತ್ತಾವ, ಅಪ್ಗ್ರೇಡ್ ಟೆಕ್ನಾಲಜೀಸ್ ಬರ್ಲಿಕ್ಕತ್ತಾವ, ಚೇಂಜಸ್ ಆಗ್ಲಿಕ್ಕತ್ತಾವ, ವಿಚ್ ಇನ್ಕ್ರೀಸ್ ದ ಎಫಿಷಿಯನ್ಸಿ. ಎಫಿಷಿಯನ್ಸಿ ಇನ್ಕ್ರೀಸ್ ಆಗ್ಲಿಕ್ಕತ್ತದ ಬಿಕಾಸ್ ವಿ ಹ್ಯಾವ್ ಯೂಸಿಂಗ್ ಎನ್ ನಂಬರ್ ಆಫ್ ರಿಸೋರ್ಸಸ್ ಯುಟಿಲೈಸ್ ಮಾಡ್ಲಿಕ್ಕತ್ತೀರಿ ವಿತ್ ದ ಹೆಲ್ಪ್ ಆಫ್ ನೀನು ಟೆಕ್ನಾಲಜೀಸ್ ಪ್ರೊಡಕ್ಟ್ ಮಾಡ್ಲಿಕ್ಕತ್ತೀರಿ. ವಿತ್ ದ್ಯಾಟ್ ಅವರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಕಾಂಪಿಟೇಟಿವ್ ಪವರ್ ವಿಲ್ ಬಿ ಇನ್ಕ್ರೀಸ್. ದ್ಯಾಟ್ ಈಸ್ ಕಾಲ್ಡ್ ಆಸ್ ಬೆನಿಫಿಟ್ ಆಫ್ ಗ್ಲೋಬಲೈಸೇಷನ್ಸ್. ಅನದರ್ ವಿ ಹ್ಯಾವ್ ಪರ್ಮಿಟ್ ಫ್ರೀ ಫ್ಲೋ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್. ಇಲ್ಲೇ ಫ್ರೀ ಫ್ಲೋ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಬರ್ಲಿಕ್ಕತ್ತಲ್ಲ, ಲೈಕ್ ಮೀನ್ಸ್ ಗ್ಲೋಬಲೈಸೇಷನ್ ಕ್ರಿಯೇಟ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಟು ಪರ್ಮಿಟ್ ದ ಫ್ರೀ ಫ್ಲೋ ಆಫ್ ಟೆಕ್ನಾಲಜೀಸ್ ಆ್ಯಂಡ್ ಲೇಬರ್ ಬಿಟ್ವೀನ್ ದ ಕಂಟ್ರೀಸ್ ಆಫ್ ದ ವರ್ಲ್ಡ್. ಓಕೆ, ಇಲ್ಲಿ ಏನು ಆಗ್ಲಿಕ್ಕತ್ತಾವ, ಚೇಂಜಸ್ ಆಗ್ಲಿಕ್ಕತ್ತಾವ, ಮೀನ್ಸ್ ಪರ್ಮಿಟ್ ಆಗ್ಲಿಕ್ಕತ್ತಾವ, ಫ್ರೀ ಫ್ಲೋ ಆಫ್ ಟೆಕ್ನಾಲಜೀಸ್ ವಿ ಕ್ಯಾನ್ ಅಡಾಪ್ಟಿಂಗ್ ಅದರ್ ನಮ್ಮ ಲೇಬರ್ ಮೂವ್ಮೆಂಟ್ ಆಗ್ಲಿಕ್ಕತ್ತಾವ ಬಿಟ್ವೀನ್ ದ ಕಂಟ್ರೀಸ್ ಆಫ್ ದ ವರ್ಲ್ಡ್. ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ ಗ್ಲೋಬಲೈಸೇಷನ್ಸ್. ಲೈಕ್ ಫಸ್ಟ್, ಆಕ್ಟಿವ್ ಮೂವ್ಮೆಂಟ್ ಆಫ್ ಕ್ಯಾಪಿಟಲ್ ಬಿಟ್ವೀನ್ ದ ಕಂಟ್ರೀಸ್, ಎಕ್ಸ್ಪಾಂಡಿಂಗ್ ದ ವಾಲ್ಯೂಮ್ ಆಫ್ ದ ವರ್ಲ್ಡ್ ಟ್ರೇಡ್ ಆಗ್ಲಿಕ್ಕತ್ತಾವ, ಅದರ ಜೊತೆ ಕಾಂಪಿಟೇಟಿವ್ ಪವರ್ ಇನ್ಕ್ರೀಸ್ ಆಗ್ಲಿಕ್ಕತ್ತಾವ, ಆ್ಯಂಡ್ ಪರ್ಮಿಟ್ ಫ್ರೀ ಫ್ಲೋ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸೊ ದಿಸ್ ವಾಸ್ ಅಬೌಟ್ ದ ಟುಡೇಸ್ ಕ್ಲಾಸ್ ವಿಚ್ ವಿ ಹ್ಯಾವ್ ಸ್ಟಡಿಡ್. ಓಕೆ, ಇನ್ ಕಮಿಂಗ್ ಕ್ಲಾಸ್ ವಿಲ್ ಸ್ಟಡಿ ಸಮ್ ಅನದರ್ ಟಾಪಿಕ್ ಆಫ್ ಗ್ಲೋಬಲೈಸೇಷನ್. ಓಕೆ, ಸೊ ಬಿಫೋರ್ ದ್ಯಾಟ್, ಎನಿಬಡಿ ಹ್ಯಾವ್ ಎನಿ ಡೌಟ್ ಇನ್ ಟುಡೇ ಸೆಷನ್?